ರಾಜ್ಯದಲ್ಲಿ ಕಾಂಗ್ರೆಸ್ ಇವತ್ತು ಭೀತಿಯಲ್ಲಿದೆ. ಮುಂದಿನ ಚುನಾವಣೆಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಸಿಗೆ ಸ್ಥಾನಗಳು ಬರುವುದಿಲ್ಲ, ಅಧಿಕಾರ ಮತ್ತಷ್ಟು ಬರುವುದಿಲ್ಲ, ಅಧಿಕಾರ ಕೈಕೊಡ್ತೇವೆ ಅನ್ನುವಂಥ ಭಯದಲ್ಲಿ ಒಂದು ಕಡೆ. ಎರಡನೇದು ಡಿ ಕೆ ಶಿ ಸಿದ್ದರಾಮಣ್ಣ ಯಾರು ನಾಯಕರು ಅನ್ನುವಂಥ ಹೋರಾಟ ಕಾಂಗ್ರೆಸ್ನ ಒಳಗೆ. ಹಾಗಾಗಿ ಡಿ ಕೆ ಶಿ ಅವರು ನಾನೇ ಶ್ರೇಷ್ಠ ಅನ್ನುವಂಥದ್ದನ್ನು ತೋರಿಸಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಆಂತರಿಕ ಜಗಳವನ್ನು ಯಾರು ನಾಯಕತ್ವದ ಮೇಲೆ ಪ್ರಭಾವ ಬೀರಬೇಕು ಅನ್ನುವಂಥದ್ದನ್ನು ತೋರಿಸುವುದಕ್ಕೆ ಇದೊಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿ ಹೋರಾಟ ಕಾಂಗ್ರೆಸ್ ಹೋರಾಟಕ್ಕಿಂತ ಹೆಚ್ಚು. ಡಿ ಕೆ ಶಿ ಹೋರಾಟ ಯಾಕೆ ಅಂತ ಹೇಳಿದ್ರೆ ನಾನು ನಾಯಕ ಅಂತ ತೋರಿಸಿಕೊಡ್ಲಿಕ್ಕೆ, ನಾಯಕತ್ವದ ಹಿಡಿತಕ್ಕ ಸಾಧನೆ ಮಾಡೋದಕ್ಕೋಸ್ಕರ ಮೇಕೆದಾರು. ಯಾಕೆ ಇದನ್ನು ಉಲ್ಲೇಖ ಮಾಡೋದಕ್ಕೆ ಹೇಳಿದ್ರೆ, 6 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ಮತ್ತೆ 1.5 ವರ್ಷಗಳ ಕಾಲ ಇವ್ರದೇ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಇವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವರು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಕೆದಾಟು ನಮಗೆ ಒಂದೇ ಒಂದು ಸಭೆಗಳನ್ನು ಕರೆದಿಲ್ಲ, ಒಂದೇ ಚರ್ಚೆಗಳನ್ನು ಮಾಡಲಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರ ಬಗ್ಗೆ ಯೋಚನೆಗಳಾಗಿಲ್ಲ, ಯೋಜನೆಗಳಾಗಿಲ್ಲ. ಇವತ್ತು ನಮ್ಮ ಸರ್ಕಾರ ಕಾನೂನಾತ್ಮಕವಾಗಿರ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥದ್ದನ್ನು ಬಗೆಹರಿಸಿ ಮೇಕೆದಾಟವನ್ನು ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಮ್ಮ ಸರ್ಕಾರ ಮೇಕೆದಾಟು ವ್ಯವಸ್ಥೆಯನ್ನು ಸಂಪೂರ್ಣ ಮಾಡುತ್ತೆ, ನಮ್ಮ ಜವಾಬ್ದಾರಿ ಇದೆ. ಕಾನೂನಾತ್ಮಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಕೇಂದ್ರ ಮತ್ತು ರಾಜ್ಯದ ನಮ್ಮ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನಗಳಾಗ್ತಾಯಿದ್ದಾವೆ. ಇದರ ಮಧ್ಯೆ ಒಂದು ರಾಜಕೀಯ ನಾಟಕವನ್ನು ಪ್ರಾರಂಭ ಮಾಡಿದೆ. ಹಾಗಾಗಿ ಸಿದ್ದರಾಮಯ್ಯ ಮೊದಲ ಪ್ರಶ್ನೆ, ನಿಮ್ಮ ಸರ್ಕಾರ ಇದ್ದಾಗ ಯಾಕೆ ಮಾಡಿಲ್ಲ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಚರ್ಚೆ ತಗೊಳ್ಳಿಲ್ಲ, ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಇದರ ಬಗ್ಗೆ ಯೋಚನೆಗಳನ್ನು ಮಾಡಿಲ್ಲ ಅನ್ನುವಂಥ ಪ್ರಶ್ನೆಗಳು ಬರ್ತದೆ. ಇವತ್ತು ಸುಳ್ಳು ನಾಟಕಗಳನ್ನು ಮಾಡ್ತಕ್ಕಂಥ, ಸುಳ್ಳಾಗಿ ಒಂದು ಪ್ರತಿಭಟನೆ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಈ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಮುಂದಿನ ಚುನಾವಣೆಯ ಸೋಲಿನ ಭೀತಿಯಾಗಿ ಇದನ್ನು ಮಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನ ರಾಜಕಾರಣ ಜನರಿಗೆ ಗೊತ್ತಿದೆ. ಎರಡನೇದು ಇವತ್ತಿನ ಕಾಲಘಟ್ಟದಲ್ಲಿ ಕರೋನಾ, ಇವತ್ತು ಬೇರೆ ಬೇರೆ ಮಾತಾಡ್ತಾಯಿದ್ದಾರೆ ಕರೋನಾ ಗೈಡ್ಲೈನ್ ಕೇಳೋದು. ಕರೋನಾ ಗೈಡ್ಲೈನ್ ಅನ್ನು ಮಾಡಿರ್ತಕ್ಕಂಥ WHO ಆಧಾರದಲ್ಲಿ ತಜ್ಞರ ತಂಡ ಮಾಡಿರ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಗೃಹ ಸಚಿವ ಇಲಾಖೆ ರಾಜ್ಯಗಳಿಗೆ ಕಳಿಸಿದೆ. ರಾಜ್ಯದಲ್ಲಿ ತುರ್ತಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮ ತಗೊಳ್ಬೇಕಾಗತ್ತನ್ನು ಅನಿವಾರ್ಯತೆ ಮುಖ್ಯಮಂತ್ರಿಗಳಿತ್ತು. ಇವತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದನ್ನು ಗಮನಿಸ್ತಾ ಇದೆ. ಇದರೆಲ್ಲ ತಜ್ಞರ ತಂಡಗಳು ವರದಿಗಳನ್ನು ಕೊಟ್ಟಿದ್ದೆವು, ರಾಜ್ಯದ ತಜ್ಞರ ತಂಡ ವರದಿಗಳನ್ನು ಕೊಟ್ಟಿದೆ. ಒಂದನೇ ಅಲೆ ಬಂದಾಗ, ಎರಡನೇ ಅಲೆ ಬಂದಾಗ ತಜ್ಞರ ತಂಡಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ನೀವು ಇದು ಮಾಡಿದ್ರಿ, ತಡ ಮಾಡಿದ್ರಿ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಮುಖ್ಯಮಂತ್ರಿಗಳು ಇದನ್ನು ಮಾಡಿದ್ದಾರೆ. ಇವತ್ತು ಆ ಗೈಡ್ಲೈನನ್ನು ಪಾಲನೆ ಮಾಡತಕ್ಕಂಥ ಪ್ರತಿಯೊಬ್ಬರು ಕಾಣ್ತದೆ. ಇವತ್ತು ನಮ್ಮದು ಕಾರ್ಯಕ್ರಮಗಳಿತ್ತು, ಚಿಂತನ ಶಿಬಿರ ಬಾಕಿದೆ, ಎಲ್ಲವನ್ನೂ ನಾವು ಮುಂದಾಕಿದ್ದೆವು. ಯಾಕಂದರೆ ಮೊದಲಿಗೆ ಈ ರಾಜ್ಯದ ಜನರ ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಹಕಾರಗಳನ್ನು ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ. ಆ ಸರ್ಕಾರ ಇರಲಿಲ್ಲದಲ್ಲಿ ಒಂದು ರಾಜಕೀಯ ಪಾರ್ಟಿ ಇರುತ್ತೆ. ಇವತ್ತು ಕಾಂಗ್ರೆಸ್ಸು ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ನಾಳೆ ಇದರಿಂದ ಕರೋನಾ ಜಾಸ್ತಿ ಆದರೆ, ಇದರಿಂದ ಕರೋನಾ ಇದಾದರೆ ಕಾಂಗ್ರೆಸ್ಸೇ ಮನೆ ಆಗುತ್ತೆ. ಈಗ ಬಹಳ ಎಚ್ಚರಿಕೆಯಿಂದ ಮುಖ್ಯಮಂತ್ರಿಗಳು ಮಾಡಿರೋದು ಮುಖ್ಯಮಂತ್ರಿಗಳ ಗೈಡ್ಲೈನಲ್ಲ, ಇದು ಬಂದಿರತಕ್ಕಂಥ ತಜ್ಞರ ತಂಡದ ಅಭಿಪ್ರಾಯದ ಪ್ರಕಾರ ಮಾಡಿರತಕ್ಕಂಥ ತೀರ್ಮಾನ. ಹಾಗಾಗಿ ಕರೋನಾವನ್ನು ಜನರನ್ನು ಮುಕ್ತ ಮಾಡ್ತಕ್ಕಂಥ, ಕರೋನಾವನ್ನು ಮುಕ್ತಿ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು, ಎಲ್ಲ ಪಾರ್ಟಿಗಳಿಂದ ಆಗಬೇಕು, ವಿಶೇಷವಾಗಿ ಸರ್ಕಾರದ ಗಮನ ಕೊಟ್ಟು ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಈ ರಾಜಕಾರಣಕ್ಕೆ ಯಾರು ತಿಳಿದಿಲ್ಲ ನೋಡಿ, ಅದು ಅಹಂಕಾರ ದುರಹಂಕಾರ ಆಗುತ್ತೆ. ಕಾಂಗ್ರೆಸ್ನಲ್ಲಿ ನನ್ನ ಪ್ರಶ್ನೆ ಇದೆ, ಈ ರಾಜ್ಯದ ಜನರ ಭವಿಷ್ಯದ ಮುಖ್ಯವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವುದು ಮುಖ್ಯವಾದ, ಈ ರಾಜ್ಯದಲ್ಲಿ ಕರೋನಾ ಮುಕ್ತ ಮಾಡುವುದು ಮುಖ್ಯವಾದ, ಕಾಂಗ್ರೆಸ್ನ ಮತ ಬ್ಯಾಂಕ್ ಮುಖ್ಯ? ಕಾಂಗ್ರೆಸ್ ಯೋಚನೆ ಮಾಡಿ.